ಹಲೋ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಇವತ್ತು ಪಾಠ ಐದು ಆದರ್ಶ ಶಿಕ್ಷಕ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ನೋಡೋಣ ಮೊದಲನೇ ಪ್ಯಾರ ಶಿಕ್ಷಣವು ಸ್ವಯಂ ಶಿಸ್ತನ್ನು ಬೆಳೆಸುವಂತಿರಬೇಕು ಸರಿ ತಪ್ಪುಗಳ ಅರಿವನ್ನು ಮೂಡಿಸುವಲ್ಲಿ ಶಿಕ್ಷಣವು ಮುಖ್ಯವಾಗಿರುತ್ತದೆ ಇದು ಕೇವಲ ಮಾನಸಿಕ ವಿಕಾಸವನ್ನು ಉಂಟು ಮಾಡಿದರೆ ಸಾಲದು ಮಾನವ ಹೃದಯ ಹಾಗೂ ಭಾವನೆಗಳ ಮೇಲೆ ಪ್ರಭಾವ ಬೀರುವಂತಾಗಿರಬೇಕು ಈ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಪ್ರತಿಯೊಬ್ಬ ಶಿಕ್ಷಕನು ಉದಾತ್ತ ಮೌಲ್ಯಗಳನ್ನಾಧರಿಸಿದ ಉನ್ನತ ವ್ಯಕ್ತಿತ್ವವನ್ನು ಪಡೆಯಬೇಕು ಎಂದು ಹೇಳಿ ಶಿಕ್ಷಕ ವೃತ್ತಿಯ ಮಹತ್ವವನ್ನು ಜಗತ್ತಿಗೆ ಸಾರಿದ ಆದರ್ಶ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇಲ್ಲೇನೆಂದರೆ ಶಿಕ್ಷಣವು ಸ್ವಯಂ ಶಿಸ್ತನ್ನು ಬೆಳೆಸುವಂತಿರಬೇಕು ಶಿಕ್ಷಣ ಅಂತಕ್ಕಂಥದ್ದು ಏನಂದರೆ ಸ್ವಯಂ ಶಿಸ್ತನ್ನು ಬೆಳೆಸುವಂತಿರಬೇಕು ಸರಿ ತಪ್ಪುಗಳ ಅರಿವನ್ನು ಮೂಡಿಸುವಂತಿರಬೇಕು ಏನು ನಾವು ಶಿಕ್ಷಣವನ್ನು ಪಡೆದು ಏನು ಮಾಡದಿದ್ರೂ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಅರಿವನ್ನು ಶಿಕ್ಷಣ ಮೂಡಿಸುವಂತಿರಬೇಕು ಇದು ಕೇವಲ ಮಾನಸಿಕ ವಿಕಾಸವನ್ನು ಉಂಟು ಮಾಡಿದರೆ ಸಾಲದು ಮಾನವ ಹೃದಯ ಹಾಗೂ ಭಾವನೆಗಳ ಮೇಲೆ ಪ್ರಭಾವ ಬೀರುವಂತಿರಬೇಕು ಈ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಮಾನಸಿಕ ವಿಕಾಸವನ್ನು ಉಂಟು ಮಾಡಿದರೆ ಸಾಲದು ಅದು ಮಾನವನ ಹೃದಯ ಹಾಗೂ ಭಾವನೆಗಳ ಮೇಲೆ ಪ್ರಭಾವ ಬೀರುವಂತೆ ಇರಬೇಕು ಈ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಪ್ರತಿಯೊಬ್ಬ ಶಿಕ್ಷಕರು ಉದಾತ್ತ ಮೌಲ್ಯಗಳನ್ನು ಆಧರಿಸಿದ ಉನ್ನತ ವ್ಯಕ್ತಿತ್ವವನ್ನು ಪಡೆಯಬೇಕು ಈ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಂದ್ರೆ ಪ್ರತಿಯೊಬ್ಬ ಶಿಕ್ಷಕನು ಏನಂದರೆ ಉದಾತ್ತ ಮೌಲ್ಯಗಳನ್ನು ಆಧರಿಸಿದ ಉನ್ನತ ವ್ಯಕ್ತಿತ್ವವನ್ನು ಉದಾತ್ತ ಮೌಲ್ಯಗಳನ್ನು ಆಧರಿಸಿದ ಉನ್ನತ ವ್ಯಕ್ತಿತ್ವವನ್ನು ಪಡೆಯಬೇಕು ಎಂದು ಹೇಳಿ ಶಿಕ್ಷಕ ವೃತ್ತಿಯ ಮಹತ್ವವನ್ನು ಜಗತ್ತಿಗೆ ಸಾರಿದ ಆದರ್ಶ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ರೀತಿ ಉದಾತ್ತ ಮೌಲ್ಯಗಳನ್ನು ಉದಾತ್ತ ಮೌಲ್ಯಗಳಿಂದ ಉನ್ನತ ವ್ಯಕ್ತಿತ್ವನ ಪಡಿಬೇಕಂತಂದು ಇಡೀ ಜಗತ್ತಿಗೆ ಹೇಳಿದಂಥವ್ರು ಯಾರಂದರೆ ಆದರ್ಶ ಶಿಕ್ಷಕ ಡಾಕ್ಟರ್ ರಾಧಾಕೃಷ್ಣನ್ ಅವರು ಇನ್ನು ಎರಡನೇ ಪ್ಯಾರ ನೋಡೋಣ ರಾಧಾಕೃಷ್ಣನ್ ಅವರು ಚಿತ್ತೂರು ಜಿಲ್ಲೆಯ ತಿರುತ್ತನೆ ಗ್ರಾಮದಲ್ಲಿ ಹದಿನೆಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ಜನಿಸಿದರು ತಂದೆ ವೀರಸ್ವಾಮಯ್ಯ ತಾಯಿ ಸೀತಮ್ಮ ಇವರು ರಾಧಾಕೃಷ್ಣನ್ ಅವರು ಏನಂದರೆ ಚಿತ್ತೂರು ಜಿಲ್ಲೆಯ ತಿರುತನಿ ಅಂತಕ್ಕಂಥ ಗ್ರಾಮದಲ್ಲಿ ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ಏನು ಮಾಡಿದರು ಜನಿಸಿದರು ತಂದೆಯವರ ತಂದೆ ಹೆಸರು ವೀರಸ್ವಾಮಯ್ಯ ತಾಯಿ ಸೀತಮ್ಮ ಇವ್ರದ್ದು ಏನಂದರೆ ಮಧ್ಯಮ ವರ್ಗದ ಕುಟುಂಬವಾಗಿದ್ದರೂ ಕೂಡ ಧಾರ್ಮಿಕ ಮನೋಭಾವನೆ ಹಿನ್ನೆಲೆ ಇವರು ಇದ್ದಿತ್ತು ಒಂದು ಮಧ್ಯಮ ವರ್ಗದ ಕುಟುಂಬ ಆಗಿದ್ದರೂ ಕೂಡ ಧಾರ್ಮಿಕ ಮನೋಭಾವನೆ ಹೊಂದಿರತಕ್ಕಂಥ ಹಿನ್ನೆಲೆಯನ್ನು ಹೊಂದಿದ್ರು ರಾಧಾಕೃಷ್ಣನ್ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ತಿರುತನಿಯ ಅಲಾರಾಮ್ ಶಾಲೆಯಲ್ಲಿ ಆರಂಭವಾಯಿತು ಇವರ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಏನಂದರೆ ತಿರುತನಿಯ ಅಲಾರಾಮ್ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಪ್ರಾರಂಭವಾಯಿತು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತಿರುಪತಿಗೆ ತೆರಳಿ ಅಲ್ಲಿನ ಲುತೆ ರನ್ ಪ್ರೌಢಶಾಲೆಯಲ್ಲಿ ಅಧ್ಯಯನ ನಡೆಸಿದರು ಬಳಿಕ ಹತ್ತೊಂಬತ್ತು ನೂರ ಐದರಲ್ಲಿ ವೆಲ್ಲೂರಿನ ಒರಾಸ್ ವಿದ್ಯಾಲಯದಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಹತ್ತೊಂಬತ್ ನೂರ ಆರಲ್ಲಿ ಶಿವಕಾಮಮ್ಮ ಎಂಬ ಕನ್ಯೆಯನ್ನು ರಾಧಾಕೃಷ್ಣನವರು ವಿವಾಹವಾದರು ಇಲ್ಲೇನೆಂದರೆ ರಾಧಾಕೃಷ್ಣನವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಿರುತ್ತನೆಯ ಅಲಾರಾಮ್ ಶಾಲೆಯ ಶಾಲೆಯಲ್ಲಿ ಆರಂಭ ಮಾಡಿದರು ತಿರುತ್ತನೆಯ ಅಲಾರಾಮ್ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಪ್ರಾರಂಭ ಮಾಡಿದರು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನು ಮಾಡಿದರು ಅಂದರೆ ತಿರುಪತಿಗೆ ತೆರಳಿದರು ಅಲ್ಲಿನ ಲುಥೇರನ್ಸ್ ಪ್ರೌಢಶಾಲೆಯಲ್ಲಿ ಅವರ ಅಧ್ಯಯನ ಮಾಡಿದರು ಪ್ರೌಢಶಾಲೆಯಲ್ಲಿ ಮುಗಿಸಿದರು ಅಂದರೆ ಲೂಥೆರನ್ಸ್ ಪ್ರೌಢಶಾಲೆಯಲ್ಲಿ ಮುಗಿಸಿದರು ಬಳಿಕ ಹತ್ತೊಂಬತ್ತು ನೂರ ಐದರಲ್ಲಿ ವೆಲ್ಲೂರಿನ ವೋರಾಸ್ ವಿದ್ಯಾಲಯದಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ವೆಲ್ಲೂರಿನಲ್ಲಿ ಏನಂದರೆ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ಹತ್ತೊಂಬತ್ತು ನೂರ ಆರರಲ್ಲಿ ಶಿವಕಾಮಮ್ಮ ಎಂಬ ಕನ್ಯೆಯೊಡನೆ ರಾಧಾಕೃಷ್ಣನವರ ವಿವಾಹವಾಯಿತು ಹತ್ತೊಂಬತ್ತು ನೂರ ಆರರಲ್ಲಿ ಏನಂದರೆ ಶಿವಕಾಮಮ್ಮ ಅಂತಕ್ಕಂಥ ಕನ್ಯೊಡನೆಯವರ ಒಂದು ವಿವಾಹವಾಯಿತು ಮುಂದೆ ಹತ್ತೊಂಬತ್ತು ನೂರ ಒಂಬತ್ತರ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ತತ್ವಶಾಸ್ತ್ರ ಹಾಗೂ ಪಾಶ್ಚಾತ್ಯ ತತ್ವಜ್ಞಾನಗಳ ತುಲನಾತ್ಮಕ ಅಧ್ಯಯನ ಎಂಬ ಪ್ರೌಢ ಪ್ರಬಂಧ ಮಂಡಿಸಿ ಎಂಎ ಪದವಿಯನ್ನು ಗಳಿಸಿದರು ರಾಧಾಕೃಷ್ಣನ್ ಅಪಾರ ಪಾಂಡಿತ್ಯವನ್ನು ಕಂಡು ಇವರ ಸಹಪಾಠಿಗಳು ಇವರನ್ನು ನಡೆದಾಡುವ ವಿಶ್ವಕೋಶ ಎಂದು ಕರೆಯುತ್ತಿದ್ದರು ಅಂದರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ತತ್ವಶಾಸ್ತ್ರ ಹಾಗೂ ಪಾಶ್ಚಾತ್ಯ ತತ್ವಜ್ಞಾನಗಳ ತುಲನಾತ್ಮಕ ಅಧ್ಯಯನ ಎಂಬ ಪ್ರೌಢ ಪ್ರಬಂಧವನ್ನು ಮಂಡಿಸಿ ಎಂಎ ಪದವಿಯನ್ನು ಗಳಿಸಿದರು ಇವರು ಏನೆಂದರೆ ಭಾರತೀಯ ತತ್ವಶಾಸ್ತ್ರ ಹಾಗೂ ಪಾಶ್ಚಾತ್ಯ ತತ್ವಜ್ಞಾನಗಳ ತುಲನಾತ್ಮಕ ಅಧ್ಯಯನಕ್ಕೆ ಇವರು ಒಂದು ಎಂ ಎ ಪದವಿಯನ್ನು ಗಳಿಸಿಕೊಂಡರು ರಾಧಾಕೃಷ್ಣನವರ ಅಪಾರ ಪಾಂಡಿತ್ಯವನ್ನು ಕಂಡ ಇವರ ಸಹಪಾಠಿಗಳು ಇವರನ್ನು ನಡೆದಾಡುವ ವಿಶ್ವಕೋಶ ಅಂತಂದು ಕರೆಯುತ್ತಿದ್ದರು ಎಂಎ ಪದವಿ ಪಡೆದ ಬಳಿಕ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿಯೇ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಿಯುಕ್ತರಾದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸೇರಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದರು ಎ ಪದವಿಯನ್ನು ಪಡೆದ ಬಳಿಕ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಏನಂದರೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಿಯುಕ್ತರಾದರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಇವರು ನಿಯುಕ್ತರಾದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸೇರಿ ಮಹಾರಾಜಾ ಕಾಲೇಜಿನ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದರು